ಅಕ್ಟೋಬರ್ 21ನೇ ತಾರೀಕು ಮಾತೆ ಮರಿಯಮ್ಮ ನೀಡಿರುವಂತಹ ಭರವಸೆಯ ಮಾತು, ಜಪಸರವನ್ನ ಭಕ್ತಿಯಿಂದ ಪ್ರಾರ್ಥಿಸುವ ವ್ಯಕ್ತಿಗಳು ಧರ್ಮಸಭೆಯ ಸಂಸ್ಕಾರಗಳನ್ನು ಖಂಡಿತ ಪಡೆದು ಸಾಯುವರು. ಅಂತಂದರೆ ಧರ್ಮಸಭೆಯ ನಾವು ಸಾಯೋಕ್ಕಿಂತ ಮುಂಚೆ ಕೊಡುವಂತಹ ಶ್ರೇಷ್ಠ ಒಂದು ಸಂಸ್ಕಾರ ವ್ಯಾಧಿಷ್ಠರ ಅಭ್ಯಂಗ. ಪ್ರಿಯ ಸಹೋದರ ಸಹೋದರಿಯರೇ, ಕ್ರಿಸ್ತ ಶಕ 1791ರಲ್ಲಿ ಫ್ರಾನ್ಸ್ ದೇಶದ ಇತಿಹಾಸದಲ್ಲಿ ಮರೆಯಲಾಗದಂತಹ ವರ್ಷವಾಗಿತ್ತು. ಫ್ರೆಂಚ್ ಮಹಾಕ್ರಾಂತಿಯ ಪ್ರಭಾವದಿಂದ 40,000ಕ್ಕೂ ಹೆಚ್ಚು ಜನರು ಅವರನ್ನು ಕ್ರೂರವಾಗಿ ಹತ್ಯೆಗೈಯಲಾಗಿತ್ತು, ಕೊಲೆ ಮಾಡಲಾಗಿತ್ತು. ಅಲ್ಲಿನ ಚರಂಡಿಗಳಲ್ಲಿ ರಕ್ತ ಹರಿಯುವಷ್ಟು ಜನರು ಪ್ರಾಣಹಾನಿಗೆ ಒಳಗಾಗಿದ್ದರು. ತಮ್ಮ ರಾಜಕೀಯ ಲಾಭಕ್ಕಾಗಿ ಕೆಲ ರಾಜಕಾರಣಿಗಳು ಮುಗ್ಧ ಯುವಕರನ್ನು ತಮ್ಮ ವಿಷಪೂರಿತ ಸಿದ್ಧಾಂತಗಳ ಮುಖಾಂತರ ಪುಸಲಾಯಿಸುತ್ತಿದ್ದರು. ಅಲ್ಲಿನ ಸ್ಥಳೀಯ ಧರ್ಮಸಭೆಯಲ್ಲಿ ಲೆಕ್ಕವಿಲ್ಲದಷ್ಟು ಕ್ರೈಸ್ತರು ತಮ್ಮ ತಮ್ಮ ವಿಶ್ವಾಸದ ಪ್ರಯುಕ್ತ ರಕ್ತ ಸಾಕ್ಷಿಗಳಾಗಿ ಮಡಿದಿದ್ದರು. ಕೆಲ ಜಮೀನ್ದಾರರು ಕೂಡ ಈ ಫ್ರೆಂಚ್ ಕ್ರಾಂತಿಗೆ ಕುಮ್ಮಕ್ಕನ್ನು ನೀಡಿದ್ದರು. ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸುತ್ತಿದ್ದ ಕೆಲ ಗುರುಗಳನ್ನು ಮತ್ತು ಕನ್ಯಾ ಸ್ತ್ರೀಯರನ್ನು ಗುರುಮಠಗಳಿಂದ ಹೊರಗಡೆ ಹಾಕಲಾಗಿತ್ತು. ದೇವರ ಸ್ತುತಿ ಮಾಡುತ್ತಿದ್ದ ಸರ್ವರನ್ನ ಅಲ್ಲಿಂದ ಓಡಿಸಲಾಗುತ್ತಿತ್ತು. ಮಠಗಳಲ್ಲಿ ಮತ್ತು ದೇವಾಲಯಗಳಲ್ಲಿ ಯಾರೂ ಇಲ್ಲದಿರುವುದನ್ನ ಕಂಡ ಒಬ್ಬ ಪುರಸಭೆಯ ಅಧ್ಯಕ್ಷ, ಅಂದರೆ ನಮ್ಮ ಒಂದು ಭಾಷೆಯಲ್ಲಿ ಹೇಳಬೇಕಂದ್ರೆ ಮೇಯರ್, ದೇವಾಲಯದಲ್ಲಿ ಜೋಡಿಸಲಾಗಿದ್ದ ಚಂದ ಚಂದದ ಕಲ್ಲುಗಳನ್ನು ಕೂಡ ಮಾರಲು ಕೂಡ ಅವನು ತಯಾರಿ ನಡೆಸಿದ್ದ. ಈ ಸನ್ನಿವೇಶದ ಲಾಭವನ್ನು ಪಡೆದುಕೊಂಡಂತಹ ಕೆಲವು ಕ್ರೂರ ವ್ಯಕ್ತಿಗಳು ದೇವಾಲಯಗಳನ್ನು ಧ್ವಂಸ ಮಾಡಲು ಹೊರಟಿದ್ದರು. ಹೀಗೆ ಆ ದುಷ್ಟರಲ್ಲಿ ಒಬ್ಬನು ದೇವಾಲಯದಲ್ಲಿದ್ದ ಸ್ವರೂಪಗಳನ್ನು ಒಂದೊಂದಾಗಿ ಒಡೆಯುತ್ತಾ ಒಡೆಯುತ್ತಾ ಬರುತ್ತಿದ್ದ ವೇಳೆ ದೇವಾಲಯದ ಮೇಲ್ಭಾಗದಲ್ಲಿದ್ದ ಮಾತೆ ಮರಿಯಳ ಸ್ವರೂಪವನ್ನು ಕೆಡವಿ ಹಾಕುವ ಉದ್ದೇಶದಿಂದ ಒಂದು ಉದ್ದದ ಏಣಿಯನ್ನು ಏರಿಸಿ ಅಲ್ಲಿ ಏರ್ತಾ ಇದ್ದ. ತನ್ನ ಕೈಯಲ್ಲಿದ್ದ ಒಂದು ದೊಡ್ಡ ಸುತ್ತಿಗೆಯಿಂದ ಮಾತೆ ಮರಿಯಳ ಸ್ವರೂಪದ ತಲೆಗೆ ಹೊಡೆಯಲು ಯತ್ನಿಸುತ್ತಿರುವಾಗ ಆಯ ತಪ್ಪಿ ಏಣಿಯಿಂದ ನೆಲಕ್ಕೆ ಅಪ್ಪಳಿಸುತ್ತಾನೆ. ಬಲವಾದ ಗಾಯದಿಂದ ಅಲ್ಲೇ ನರಳಾಡುತ್ತಾ ಬಿದ್ದಿದ್ದನು. ತಾನು ಎಂತಹ ಘೋರ ತಪ್ಪನ್ನು ಮಾಡುತ್ತಿದ್ದೇನೆ ಎಂಬ ಅರಿವು ಅವನಿಗಾಗಿತ್ತು. ತನ್ನ ಪಾಪವನ್ನು ಅರಿತುಕೊಂಡು ಮಾತೆ ಮರಿಯಳಲ್ಲಿ ಜಪಸರ ಹೇಳಲು ಅವನು ಪ್ರಾರಂಭಿಸುತ್ತಾನೆ. ಜಪಸರದ ಮುಖಾಂತರ ಮಾತೆ ಮರಿಯಳಲ್ಲಿ ವಿನಂತಿಸಿಕೊಳ್ತಾನೆ, ಅಮ್ಮ ನಾನು ಮಾಡಿದ ತಪ್ಪಾಗಿದೆ ಅಂತ. ಪವಿತ್ರ ಜಪಸರದ ಪ್ರಾರ್ಥನೆ ಅವನನ್ನು ಸಂಪೂರ್ಣವಾಗಿ ತಿದ್ದಲು ಸಹಕಾರಿಯಾಗಿತ್ತು. ಅವನು ತನ್ನ ತಪ್ಪನ್ನು ಒಪ್ಪಿಕೊಂಡ ಹಾಗೂ ಸಾಯುವುದಕ್ಕಿಂತ ಮುಂಚೆ ಪಶ್ಚಾತ್ತಾಪ ಪಟ್ಟು ಸಾಯಬೇಕು ಎಂದು ಮಾತೆ ಮರಿಯಳ ಒಂದು ಮಧ್ಯಸ್ಥಿಕೆಯಾಗಿ ಪರಿಪರಿಯಾಗಿ ಅವನು ಬೇಡಿಕೊಂಡ. ಕೊನೆಗೆ ಅವನಿಗೆ ವ್ಯಾಧಿಸ್ಥರ ಅಭ್ಯಂಗನವನ್ನು ನೀಡಲಾಗ್ತದೆ. ಆ ವ್ಯಾಧಿಸ್ಥರ ಅಭ್ಯಂಗನವನ್ನು ಪಡೆದು ಸಮಾಧಾನದಿಂದ ಅವನು ಸಾಯ್ತಾನೆ. ಪ್ರಿಯ ಸಹೋದರ ಸಹೋದರಿಯರೇ, ಅಂದಿನಿಂದ ಆ ಸ್ವರೂಪವನ್ನು ಒಳ್ಳೆಯ ಮರಣದ ತಾಯಿಯ ಸ್ವರೂಪವೆಂದು ಗೌರವಿಸಲಾಗುತ್ತದೆ. ಬನ್ನಿ, ಈಗಲೂ ನಮ್ಮ ಮರಣದ ಸಮಯದಲ್ಲೂ ನಮಗಾಗಿ ಪ್ರಾರ್ಥಿಸಿರಿ ಅಮ್ಮ ಅಂತ ಹೇಳ್ತಾ ಇವತ್ತಿನ ಜಪಸರವನ್ನು ನಾವು ಪ್ರಾರ್ಥಿಸೋಣ. ಆಮೇನ್. ಪ್ರಭು ಓ ಸಂತನ